ತ್ರಿವಳಿ ತಲಾಖ್ 370 ರದ್ದಾಯ್ತು, ರಾಮ ಮಂದಿರನೂ ಆಗೋಯ್ತು, ಮೋದಿಯ ನೆಕ್ಸ್ಟ್ ಟಾರ್ಗೆಟ್ ಕೂಡ ಆಯ್ತಲ್ಲ ಫಿಕ್ಸು, ಅಖಂಡ ಭಾರತ ನಿರ್ಮಾಣಕ್ಕೆ ಇನ್ನೊಂದೇ ಮೆಟ್ಟಿಲು, ಸ್ಕೆಚ್ ರೆಡಿ, ಮೋದಿ ಸ್ಟಡಿ, ಅಖಂಡ ಬಾವುಟ ನೆಡಲು, ಇದೇ ಈ ಹೊತ್ತಿನ ವಿಶೇಷ. ಮೋದಿ ನೆಕ್ಸ್ಟ್ ಟಾರ್ಗೆಟ್. ಎರಡನೇ ಬಾರಿ ಅಧಿಕಾರಕ್ಕೆ ಬಂದ ಮೋದಿ ಸರ್ಕಾರ ತಾ ಕೊಟ್ಟ ಒಂದೊಂದೇ ಭರವಸೆಗಳನ್ನು ಈಡೇರಿಸ್ತಾ ಬರ್ತಾ ಇದೆ. ಬಹು ವರ್ಷಗಳ ಚುನಾವಣಾ ಅಜೆಂಡಾ ಅಂತಲೇ ಕರೆಸ್ಕೊಳ್ತಿದ್ದ ರಾಮ ಮಂದಿರ ಕನಸು ನನಸಾದ ಬಳಿಕ ಮುಂದೇನು ಅನ್ನೋ ಪ್ರಶ್ನೆಗಳು ಬರ್ತಿದೆ. ಆದ್ರೆ ಈ ಪ್ರಶ್ನೆಗೆ ಪ್ರಧಾನಿ ಮೋದಿಯಿಂದ ಉತ್ತರ ಸಿಕ್ಕಾಗಿದೆ, ಅದುವೇ ಅಖಂಡ ಭಾರತ. ಏನಿದು ಅಖಂಡ ಭಾರತದ ಪರಿಕಲ್ಪನೆ? ಅದಕ್ಕೂ ಮುನ್ನ ಮೋದಿ ದಾಟಬೇಕಾಗಿರುವ ಆ ಒಂದೇ ಒಂದು ಮೆಟ್ಟಿಲು ಯಾವುದು? ಸ್ಕೆಚ್ ರೆಡಿಯಾಗಿದೆ, ಮೋದಿ ಕೂಡ ಸ್ಟಡಿಯಾಗಿ ನಿಂತಾಗಿದೆ. ನೆಕ್ಸ್ಟ್ ಟಾರ್ಗೆಟ್ ಶೀಘ್ರದಲ್ಲೇ ರೀಚ್ ಆಗುತ್ತಾ? ಈ ಬಗ್ಗೆ ಒಂದು ಸ್ಪೆಷಲ್ ಎಪಿಸೋಡ್ ಇಲ್ಲಿದೆ. ತ್ರಿವಳಿ ತಲಾಖ್ 370 ರದ್ದಾಯ್ತು, ರಾಮ ಮಂದಿರನು ಆಗೋಯ್ತು, ಮೋದಿಯ ನೆಕ್ಸ್ಟ್ ಟಾರ್ಗೆಟ್ ಕೂಡ ಆಯ್ತಲ್ಲ ಫಿಕ್ಸು, ಅಖಂಡ ಭಾರತ ನಿರ್ಮಾಣಕ್ಕೆ ಇನ್ನು ಒಂದೇ ಮೆಟ್ಟಿಲು, ಸ್ಕೆಚ್ ರೆಡಿ, ಮೋದಿ ಸ್ಟಡಿ, ಅಖಂಡ ಬಾವುಟ ನೆಡಲು. ಹೌದು, ಶನಿವಾರ ಭಾರತೀಯರಿಗೆ ಐತಿಹಾಸಿಕ ದಿನ, ಕೋಟ್ಯಾಂತರ ಹೃದಯಗಳ ಕನಸು ನನಸಾದ ದಿನ, ರಾಮ ಮಂದಿರ ನಿರ್ಮಾಣಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ದಿನ, ದಶಕಗಳ ಕಾನೂನು ಹೋರಾಟಕ್ಕೆ ಪೂರ್ಣ ವಿರಾಮ ಇಟ್ಟ ದಿನ, ರಾಮನಿಗೆ ಅವನ ನೆಲೆಯನ್ನ ಕೊಟ್ಟ ದಿನ. ನವೆಂಬರ್ 9, 2019 ಇನ್ನೂ ಬೇಕಾದಷ್ಟು ಬಗೆಯಲ್ಲಿ ವ್ಯಾಖ್ಯಾನಿಸಬಹುದು. ಸುಪ್ರೀಂಕೋರ್ಟ್ನಲ್ಲಿ 40 ದಿನಗಳ ನಿರಂತರ ವಾದ ಪ್ರತಿವಾದ ಕಾನೂನು ಹೋರಾಟದ ಫಲವಾಗಿ ಶನಿವಾರ ರಾಮನಿಗೆ ತನ್ನ ಮೂಲ ನೆಲೆ ಸಿಕ್ಕಿದೆ. ರಾಮನಿಗೆ ತನ್ನ ಮೂಲ ನೆಲೆಯನ್ನ ಕೊಡಿಸಿದ್ದರ ಹಿಂದೆ ದೊಡ್ಡ ಹೋರಾಟವೇ ಇದೆ. ಲಕ್ಷಾಂತರ ಕರಸೇವಕರ ತ್ಯಾಗವಿದೆ, ಅಸಂಖ್ಯಾತ ಜನರು ನೆತ್ತರು ಬೆವರು ಉಸಿರು ಇವೆ, ಕೋಟ್ಯಾಂತರ ಮಂದಿಯ ಹರಕೆಗಳಿವೆ. ಎಲ್ಲದರ ಪ್ರತಿಫಲ ಅಯೋಧ್ಯೆಯ ವಿವಾದಿತ ಭೂಮಿ ಕೊನೆಗೂ ರಾಮನಿಗೆ ಸಿಕ್ಕಿದೆ. ಅಯೋಧ್ಯೆಯ ರಾಮ ಮಂದಿರಕ್ಕೂ ಬಿಜೆಪಿ ನಾಯಕರಿಗೂ ಬಹುದೊಡ್ಡ ಸಂಬಂಧ ಇರೋದು ಎಲ್ರಿಗೂ ಗೊತ್ತಿದೆ. ರಾಮ ಮಂದಿರ ಅಂದರೆ ಅದು ಬಿಜೆಪಿ ಅನ್ನುವಷ್ಟು ಗಾಢವಾಗಿ ಭಾವನೆಯೊಂದು ದೇಶದಲ್ಲಿ ಬೇರೂರಿದೆ. ಬಿಜೆಪಿಯ ದಶಕಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡುವುದು. ಇದು ಹಿಂದುತ್ವ ಅನ್ನೋ ಭಾವನಾತ್ಮಕ ವಿಚಾರದ ಹೊರತಾಗಿಯೂ ಇಲ್ಲಿ ರಾಜಕೀಯ ನುಸುಳಿಕೊಂಡಿತ್ತು. ಇದುವರೆಗಿನ ಪ್ರತಿ ಚುನಾವಣೆಯಲ್ಲಿ ಬಿಜೆಪಿ ರಾಮ ಮಂದಿರ ನಿರ್ಮಾಣದ ಭರವಸೆಯನ್ನು ಕೊಡುತ್ತಾ ಬಂದಿತ್ತು. ಮೋದಿಗೂ ಮೊದಲು ವಾಜಪೇಯಿಗೆ ದೇಶದ ಚುಕ್ಕಾಣಿ ಸಿಕ್ಕರೂ ಅದು ಸಮ್ಮಿಶ್ರ ಸರ್ಕಾರವಾಗಿತ್ತು. 16 ಪಕ್ಷಗಳ ಹಂಗಿನಲ್ಲಿ ವಾಜಪೇಯಿ ಸರ್ಕಾರ ರಚಿಸಿದ್ರು. ರಾಮ ಮಂದಿರ ನಿರ್ಮಾಣದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ಅಟಲ್ ಕೈಚೆಲ್ಲಿದ್ರು. 2014 ರಾಮ ಮಂದಿರ ಕನಸು ಬಿತ್ತಿದ ಮೋದಿ ಮೊದಲ 5 ವರ್ಷ ಅದನ್ನು ಈಡೇರಿಸಲು ಸಾಧ್ಯವಾಗಲೇ ಇಲ್ಲ. ಅದಕ್ಕೆ ಕಾರಣ, ಪ್ರಕರಣ ಅದಾಗಲೇ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಉಳಿದಿತ್ತು. ಕೋರ್ಟ್ ವಿಚಾರ ಇದ್ದಿದ್ದರಿಂದ ಮೋದಿ ಕೂಡ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ರು. 2019 ಪುನಃ ಇದೇ ವಿಚಾರವನ್ನು ಮುಂದಿಟ್ಟರು ಮೋದಿ. ಒಂದೋ ಕೋರ್ಟ್ನಲ್ಲೇ ಇತ್ಯರ್ಥ, ಇಲ್ಲ ಸುಗ್ರೀವಾಜ್ಞೆ ಮೂಲಕ ರಾಮ ಮಂದಿರ ನಿರ್ಮಾಣ ಮಾಡೋ ಸಾಧ್ಯತೆಯೂ ಇತ್ತು. ಆದರೆ ಕಾನೂನು ಹೋರಾಟದ ಮೂಲಕ ಈಗ ರಾಮ ಮಂದಿರ ಕನಸು ಈಡೇರಿದೆ. ಅದರಲ್ಲೂ ಈಗ ರಾಮ ಮಂದಿರ ನಿರ್ಮಾಣದ ಹೊಣೆಯನ್ನು ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ವಹಿಸಿದ್ದು, ಶೀಘ್ರವೇ ರಾಮ ಮಂದಿರ ನಿರ್ಮಾಣ ಮಾಡುವ ಮೂಲಕ ಹಿಂದೆ ಮೋದಿ ಸೇರಿ ತಮ್ಮ ಹಿಂದಿನ ಎಲ್ಲ ಹಿರಿಯ ನಾಯಕರು ನೀಡಿದ್ದ ಭರವಸೆಯನ್ನು ಮೋದಿ ತಮ್ಮ ನೇತೃತ್ವದಲ್ಲಿ ಈಡೇರಿಸಲಿದ್ದಾರೆ. ರಾಷ್ಟ್ರೀಯತೆಯನ್ನು ಪ್ರತಿಪಾದಿಸುವ ಪ್ರಧಾನಿ ಮೋದಿ ಬಹುಸಂಖ್ಯಾತರ ಮೂಲ ಹಕ್ಕೊತ್ತಾಯ ಆಗಿದ್ದ ರಾಮ ಮಂದಿರ ನಿರ್ಮಿಸಲಿದ್ದಾರೆ. ಹಾಗಾದರೆ ಇದಾದ ಬಳಿಕ ಮೋದಿಯ ಮುಂದಿನ ಕೆಲಸ ಏನು ಅನ್ನೋ ಲೆಕ್ಕಾಚಾರ ಈಗ ಶುರುವಾಗಿದೆ. ಯಾಕಂದರೆ ಮೋದಿ 2ನೇ ಅವಧಿಯಲ್ಲಿ ತ್ವರಿತಗತಿಯಲ್ಲಿ ಒಂದೊಂದೇ ಪ್ಲಾನನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. 2ನೇ ಇನ್ನಿಂಗ್ಸ್ ಆರಂಭವಾದ 5 ತಿಂಗಳಲ್ಲೇ 3 ದೊಡ್ಡ ಕ್ರಾಂತಿ ದೇಶದಲ್ಲಿ ನಡೆದು ಹೋಗಿದೆ. ಮುಸ್ಲಿಂ ಮಹಿಳೆಯರ ಬಹುದಿನಗಳ ಕನಸಾಗಿದ್ದ ತ್ರಿವಳಿ ತಲಾಖನ್ನು ರದ್ದುಪಡಿಸುವ ಮಸೂದೆಯನ್ನು ಸಂಸತ್ನಲ್ಲಿ ಮಂಡಿಸಿ ಅದಕ್ಕೆ ಅನುಮೋದನೆ ಪಡೆದಿದ್ದಾರೆ. ಇದು ಕೂಡ ಮೋದಿ ಪ್ರಣಾಳಿಕೆಯ ಪ್ರಮುಖ ಅಂಶವಾಗಿತ್ತು. ಹೀಗಾಗಿ ಮೋದಿಯ ಮುಂದಿನ ಟಾರ್ಗೆಟ್ ಏನು ಅನ್ನೋ ಪ್ರಶ್ನೆ ಕುತೂಹಲ ಎಲ್ಲರಲ್ಲೂ ಇದೆ. ಮೋದಿಯ ಮುಂದಿನ ಟಾರ್ಗೆಟ್ ಏನು? ಅಖಂಡ ಭಾರತ ನಿರ್ಮಾಣಕ್ಕೆ ಮೋದಿ ಪ್ಲಾನ್, ಕಾಶ್ಮೀರದ ಜೊತೆ ಪಿಒಕೆನೂ ನಮ್ದೇ, ಭವ್ಯ ಭಾರತದ ನಿರ್ಮಾಣಕ್ಕೆ ಮೋದಿ ಕೊಡ್ತಾರಾ ಚಾಲನೆ? ಹೌದು, ಪ್ರಧಾನಿ ಮೋದಿ 2019 ಲೋಕಸಭೆ ಚುನಾವಣೆ ಪ್ರಣಾಳಿಕೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಜೊತೆಗೆ ಅಖಂಡ ಭಾರತ ನಿರ್ಮಾಣದ ಭರವಸೆ ನೀಡಿದರು. ಈಗ ರಾಮ ಮಂದಿರದ ಕನಸು ನನಸಾಗಿದ್ದು, ಈಗೇನಿದ್ರೂ ಮೋದಿ ಮುಂದಿರುವ ಚಾಲೆಂಜ್ ಅಖಂಡ ಭಾರತವನ್ನು ಒಂದು ಮಾಡೋದು.
ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮೂಲಕ ಪಾಕ್ ಸೇನೆ ಮತ್ತು ಉಗ್ರರ ನಿದ್ದೆಗೆಡಿಸಿರುವ ಮೋದಿ ಆರ್ಟಿಕಲ್ 370 ರದ್ದು ಮಾಡುವ ಮೂಲಕ ಐತಿಹಾಸಿಕ ನಿರ್ಧಾರ ತೆಗೆದುಕೊಂಡಿದ್ದರು. ದೊಡ್ಡ ವಿರೋಧದ ನಡುವೆಯೂ ದೇಶದೊಳಗೆ ಒಂಚೂರು ಗಲಭೆಗಳಾಗದಂತೆ, ಶಾಂತಿ ಸುವ್ಯವಸ್ಥೆ ಹಾಳಾಗದೆ 370 ರದ್ದು ಮಾಡಿ ಅರಗಿಸಿಕೊಂಡಿದ್ದರು ಮೋದಿ. ಅದೇ ರೀತಿ ಈಗ ಕಾನೂನು ಹೋರಾಟದ ತೀರ್ಪಿನ ಬಳಿಕ ಶಾಂತಿ ಕಾಪಾಡುವ ದೊಡ್ಡ ಹೊಣೆ ಮೋದಿ ಮೇಲಿತ್ತು. ತಮ್ಮ ಬಂಟ ಅಮಿತ್ ಶಾ ಮೂಲಕ ಆ ಕೆಲಸವನ್ನು ನೀರು ಕುಡಿದಷ್ಟೇ ಸಲೀಸಾಗಿ ಮಾಡಿ ಮುಗಿಸಿದ್ದಾರೆ. ನಾವು ಆಗಲೇ ಹೇಳಿದ ಹಾಗೆ ಈಗ ಅಖಂಡ ಭಾರತದ ಭಾರತೀಯರ ಕನಸು ನನಸಾಗಬೇಕು. ಅದಕ್ಕೆ ಮುನ್ನುಡಿ ಎನ್ನುವಂತೆ ಕಾಶ್ಮೀರವನ್ನು ವಿವಾದಗಳಿಂದ ಬಿಡಿಸಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿರುವ ಮೋದಿ ಮುಂದೆ POK ವಶಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯತಂತ್ರ ಮಾಡುತ್ತಿದ್ದಾರಂತೆ. ಹೌದು, ಭಾರತಾಂಬೆಯ ಮುಕುಟ ಅಂತ ಕರೆಸಿಕೊಳ್ಳುವ ಕಾಶ್ಮೀರ ಎಷ್ಟು ಸೊಗಸೋ ಅದರ ಮತ್ತೊಂದು ಮುಖ ಅಷ್ಟೇ ಕರಾಳವಾಗಿದೆ. POKಯಲ್ಲಿ ಪಾಕ್ ಸೇನೆಯ ಉಪಟಳ, ಪಾಕ್ ಪ್ರೇರಿತ ಉಗ್ರರ ನಿರಂತರ ದಾಳಿಯಿಂದ ಕಾಶ್ಮೀರ ಭಯದಲ್ಲಿ ನಲುಗಿ ಹೋಗಿತ್ತು. ಈಗ ಕಾಶ್ಮೀರ ತೆಕ್ಕೆಗೆ ಬಂದ ಮೇಲೆ ಬಹುತೇಕ ಪರಿಸ್ಥಿತಿ ಹತೋಟಿಗೆ ಬಂದಿದ್ದು, ಇನ್ನೇನಿದ್ರೂ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಕಾದಾಟಗಳು ನಡೆಯುವ POKಯನ್ನು ವಶಪಡಿಸಿಕೊಳ್ಳುವುದಷ್ಟೇ ಬಾಕಿ. ಈ ಮೂಲಕ ಭಾರತಾಂಬೆಯ ಕೈಬಿಟ್ಟು ಹೋಗಿದ್ದ POKಯನ್ನು ಅವಳ ಮಡಿಲು ಸೇರಿಸುವುದು ಮೋದಿಯ ಮುಂದಿನ ಸವಾಲಂತೆ. ಇದೊಂದು ಚಾಲೆಂಜ್ ನಿಭಾಯಿಸುವ ಮೂಲಕ ಮೋದಿ ಇಡೀ ಭಾರತವನ್ನು ವಿವಾದಗಳಿಂದ ಹೊರತಂದು ಹೆಮ್ಮೆಯಿಂದ ಪೂರ್ಣ ಅಖಂಡ ಭಾರತ ನಂದು ಎಂದು ಹೇಳುವ ಸ್ವರ್ಣ ದಿನವನ್ನು ಭಾರತೀಯರ ಮುಂದೆ ತರಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಎನ್ನಲಾಗ್ತಾ ಇದೆ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಮಾಡಿಸಿದ್ದ ಮೋದಿ ಕಳೆದ ದೀಪಾವಳಿ ವೇಳೆ POKಯಲ್ಲಿರುವ ರಜೌರಿ ಜಿಲ್ಲೆಗೆ ಹೋಗಿ ಬಂದಿದ್ದರು. POKಯಲ್ಲಿರುವ ರಜೌರಿಯಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಗುಂಡಿನ ಕಾಳಗ ನಡೆಯುತ್ತಲೇ ಇರುತ್ತೆ. ಕಾಶ್ಮೀರಕ್ಕೆ ಕಾಲಿಟ್ಟು ಕಾಶ್ಮೀರ ನಂದು ಎಂದಿದ್ದ ಮೋದಿ POK ಬಳಿ ಇರುವ ಪ್ರದೇಶಕ್ಕೆ ತೆರಳುವ ಮೂಲಕ ಅದೂ ಕೂಡ ಭಾರತದ್ದೇ ಅನ್ನೋ ಸಂದೇಶವನ್ನು ಈಗಾಗಲೇ ರವಾನಿಸಿದ್ದಾರೆ. ಇದರ ಬೆನ್ನಲ್ಲೇ ಮೋದಿ ಅಖಂಡ ಭೂಪಟವನ್ನು ಕೂಡ ರಿಲೀಸ್ ಮಾಡಿದರು. POKಯನ್ನು ಜಮ್ಮು ಕಾಶ್ಮೀರಕ್ಕೆ ಸೇರಿಸಿ ಗಿಲ್ಗಿಟ್ ಬಲ್ಟಿಸ್ತಾನವನ್ನು ಲಡಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ ಸೇರಿಸುವ ಮೂಲಕ ಈಗಾಗಲೇ ಪಾಕ್ ಆಕ್ರಮಿತ ಕಾಶ್ಮೀರದ ಬಗ್ಗೆ ಆಡಳಿತಾತ್ಮಕ ಪ್ಲಾನ್ ಮಾಡಿರುವ ಬಗ್ಗೆ ಹಿಂಟ್ ಕೊಟ್ಟಿದ್ದಾರೆ. ಕಳೆದ ದೀಪಾವಳಿಯನ್ನು LOC ಬಳಿ ಆಚರಿಸಿದ್ದ ಮೋದಿ ಸೈನಿಕರಲ್ಲಿ ಹೊಸ ಹುಮ್ಮಸ್ಸು ತುಂಬಿ ಬಂದಿದ್ದಾರೆ. ಅಲ್ಲದೆ ಹಿರಿಯ ಸೇನಾಧಿಕಾರಿಗಳ ಜೊತೆ ಸಭೆ ಮಾಡುವ ಮೂಲಕ POKಯನ್ನು ವಶಪಡಿಸಿಕೊಳ್ಳುವ ಕಾರ್ಯತಂತ್ರಗಳ ಬಗ್ಗೆ ಸಮಾಲೋಚನೆ ನಡೆಸಿ ಬಂದಿದ್ದಾರೆ. ಈಗೇನಿದ್ರೂ ಅದೆಲ್ಲವೂ ಕಾರ್ಯರೂಪಕ್ಕೆ ಬರಬೇಕು. ಈಗ ರಾಮ ಮಂದಿರ ಆದ ಹಿನ್ನೆಲೆ ಪ್ರಧಾನಿ ಮೋದಿ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಇನ್ನೇನಿದ್ರೂ ಮೋದಿ ಪೂರ್ಣ ಫೋಕಸ್ POK ಮೇಲೆ. ಯಾವ ಕ್ಷಣದಲ್ಲಾದರೂ POK ಭಾರತದ ವಶ ಆಗಬಹುದು. POKಯಲ್ಲಿ ದಶಕಗಳಿಂದ ಜಾಂಡಾ ಊರಿರುವ ಪಾಕ್ ಸೇನೆ ಮತ್ತು ಉಗ್ರರನ್ನು ಒದ್ದು ಓಡಿಸುವ ಕಾಲ ಬರಲಿದೆ. ಹರಿದು ಹಂಚಿ ಹೋಗಿದ್ದ ನಮ್ಮ ನೆಲವನ್ನು ಮತ್ತೆ ವಾಪಸ್ ತಂದುಕೊಡುವ ಮೂಲಕ ಅಖಂಡ ಭಾರತ ನಿರ್ಮಾಣದ ಮಾತನ್ನು ಮೋದಿ ಉಳಿಸಿಕೊಳ್ಳಲಿದ್ದಾರೆ ಎನ್ನಲಾಗುತ್ತಿದೆ. ಹೀಗಾಗಿ ಶೀಘ್ರದಲ್ಲಿ ಅಖಂಡ ಭಾರತದ ಕನಸು ಈಡೇರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿದ್ರಲ್ಲ ಮೋದಿ ಮುಂದಿನ ಟಾರ್ಗೆಟ್ ಏನು ಅಂತ. ಆದರೆ POK1 ಭಾರತದ ತೆಕ್ಕೆಗೆ ಬಂದರೆ ಅಖಂಡ ಭಾರತವಲ್ಲ, ದೇಶದೊಳಗೂ ಮೋದಿ ಬದಲಾವಣೆ ತರಲಿದ್ದಾರೆ. ಸಂಸತ್ನಲ್ಲಿ Article 320 ತ್ರಿವಳಿ ತಲಾಖ್ ಮಂಡಿಸಿ ಗೆದ್ದುಕೊಂಡಿದ್ದ ಮೋದಿ ಸರ್ಕಾರ ಅಖಂಡ ಭಾರತಕ್ಕೆ ಒಂದೇ ಕಾನೂನು ತರಲಿದೆ ಎನ್ನಲಾಗಿದೆ. POK ಜೊತೆ ಜೊತೆಗೆ ಮೋದಿ ಸರ್ಕಾರದ ಮುಂದೆ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡಲಿದ್ದಾರೆ ಎನ್ನಲಾಗಿದ್ದು, ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದು ದೇಶ ಒಂದು ಕಾನೂನು ಜಾರಿಯಾಗತ್ತಾ ಏಕರೂಪ ನಾಗರಿಕ ಸಂಹಿತೆ? ಮೋದಿ ಸರ್ಕಾರದ ನಿರ್ಧಾರಗಳು ಅಂದ್ರೇನೆ ಹಾಗೆ, ಅಲ್ಲಿ ಅಚ್ಚರಿಗೆ ಜಾಗ ಖಾಯಂಆಗಿರುತ್ತೆ. ಇಡೀ ದೇಶದ ನಿರೀಕ್ಷೆಯೇ ಬೇರೆ ಇದ್ರೆ ವಾಸ್ತವದಲ್ಲಿ ಆಗೋದೇ ಬೇರೆ. ಈ ವಿಚಾರ ಸಾಕಷ್ಟು ಬಾರಿ ಸಾಬೀತಾಗಿದೆ. ರಾಜ್ಯಸಭೆಯಲ್ಲಿ ಪೂರ್ಣ ಬಹುಮತ ಇಲ್ಲದಿದ್ರೂ ಸಾಕಷ್ಟು ಹೊಸ ಮಸೂದೆಗಳನ್ನ ಮಂಡಿಸಿ ಒಪ್ಪಿಗೆ ಪಡೆದುಕೊಂಡಿದೆ. ಅದರಲ್ಲೂ ತ್ರಿವಳಿ ತಲಾಖ್ ಮತ್ತು ಕಾಶ್ಮೀರಕ್ಕೆ ನೀಡಿದ್ದ ವಿಶೇಷ ಸ್ಥಾನಮಾನ ರದ್ದು ಪ್ರಮುಖವಾಗಿತ್ತು. ಈ ರೀತಿ ರಾಜ್ಯಸಭೆಯಲ್ಲಿ ನಂಬರ್ ಇಲ್ಲದಿದ್ರೂ ವಿರೋಧ ಪಕ್ಷಗಳ ಮನಸ್ಸನ್ನ ಗೆದ್ದು ಮಸೂದೆ ಪಾಸ್ ಮಾಡಿಸಿಕೊಂಡ ಎಷ್ಟೋ ಉದಾಹರಣೆಗಳಿವೆ. ಸದ್ಯ ಮೋದಿ ಸರ್ಕಾರ ರಾಮ ಮಂದಿರದ ಬಳಿಕ ಏಕರೂಪ ನಾಗರಿಕ ಸಂಹಿತೆ ಜಾರಿ ಮಾಡುವ ಪ್ಲಾನ್ ನಲ್ಲಿದೆ ಅನ್ನಲಾಗಿದೆ. POK ಮೇಲೆ ಕಣ್ಣಿಟ್ಟಿರೋ ಮೋದಿ ಸರ್ಕಾರ POK ವಶಪಡಿಸಿಕೊಂಡು ಏಕರೂಪ ನಾಗರಿಕ ಸಂಹಿತೆ ಜಾರಿ ತರಲಿದೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. Article 370 ರದ್ದು ಮತ್ತು ತ್ರಿವಳಿ ತಲಾಖ್ ಮಸೂದೆಗಳ ಹಾಗೆ ಏಕರೂಪ ನಾಗರಿಕ ಸಂಹಿತೆ ಮಸೂದೆಯನ್ನ ಮಂಡಿಸಿ ಜಾರಿ ತರೋ ಯೋಜನೆಯಲ್ಲಿದೆಯಂತೆ ಕೇಂದ್ರ ಸರ್ಕಾರ. ಹಾಗೂ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಇದು ಸೂಕ್ತ ಕಾಲ ಅಂತ ವಿಶ್ಲೇಷಣೆ ಕೂಡ ಮಾಡಲಾಗ್ತಾ ಇದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಕನಸು ಕಂಡಿರೋ ಮೋದಿ ಅದರ ಜೊತೆಗೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡೋದು ಬಹುದಶಕಗಳ ಕನಸು. ಏಕರೂಪ ನಾಗರಿಕ ಸಂಹಿತೆ
ಭಾರತದಲ್ಲಿ ಪ್ರತಿ ರಾಜ್ಯವೂ ಕೂಡ ತನ್ನದೇ ಸಂಸ್ಕೃತಿ ಹೊಂದಿದೆ. ಹತ್ತಾರು ಧರ್ಮ, ನೂರಾರು ಜಾತಿ, ಸಾವಿರಾರು ಒಳ ಪಂಗಡಗಳು ಭಾರತದಲ್ಲಿ ನೆಲೆ ನಿಂತಿವೆ. ಅವೆಲ್ಲವೂ ತಮ್ಮದೇ ಆದ ಕಾನೂನುಗಳನ್ನು ಹೊಂದಿವೆ. ಇದೇ ರೀತಿ ನೂರಾರು ಪಂಗಡಗಳು ಹೊಂದಿರೋ ವೈಯಕ್ತಿಕ ಕಾನೂನುಗಳನ್ನ ತೆಗೆದುಹಾಕಿ ಇದಕ್ಕೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಬೇಕು ಅನ್ನೋದು ಬಿಜೆಪಿಯ ಕನಸು. ಧಾರ್ಮಿಕ ಕಾನೂನುಗಳು, ಮದುವೆ, ವಿಚ್ಛೇದನ, ದತ್ತು ಸ್ವೀಕಾರ, ಆಸ್ತಿ ಹಂಚಿಕೆ ಮತ್ತು ಭೂಸ್ವಾಧೀನ ಪಡಿಸಿಕೊಳ್ಳೋದು ಸೇರಿ ಹಲವು ವಿಚಾರಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರೋದು ಕೇಂದ್ರ ಸರ್ಕಾರದ ಸದ್ಯದ ಯೋಜನೆ. ಈಗ ಮೋದಿ ಸರ್ಕಾರ ಕೂಡ ಈ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿದ್ದು ತಮ್ಮ ಅಧಿಕಾರಾವಧಿಯಲ್ಲಿ ಜಾರಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸಾಕಾರಗೊಳ್ಳುತ್ತಾ ಒನ್ ನೇಷನ್ ಒನ್ ಎಲೆಕ್ಷನ್ ಬಿಜೆಪಿ ಚುನಾವಣೆ ಪ್ರಣಾಳಿಕೆಯಂತೆ ಈಗಾಗಲೇ ರಾಮ ಮಂದಿರ ಕನಸು ಸಾಕಾರವಾಗಿದ್ದು ಏಕರೂಪ ನಾಗರಿಕ ಸಂಹಿತೆ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಚಿಂತನೆ ನಡೆಸಿದೆನಲ್ಲಾಗ್ತಾ ಇದೆ. ಕಳೆದ ಅಧಿಕಾರದ ಅವಧಿಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಜಾರಿಗೆ ಮೋದಿ ಸರ್ಕಾರ ಪ್ರಯತ್ನ ಮಾಡಿದ್ರು, ಅದು ಸಾಧ್ಯ ಆಗಿಲ್ಲ. ಲೋಕಸಭೆಯಲ್ಲಿ ಪೂರ್ಣ ಬಹುಮತ ಮೋದಿ ಸರ್ಕಾರಕ್ಕೆ ಇದ್ರೂ ರಾಜ್ಯಸಭೆಯಲ್ಲಿ ಬಹುಮತ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ಮೋದಿ ಸರ್ಕಾರ ಚಾಲೆಂಜ್ಗಳನ್ನ ತೆಗೆದುಕೊಳ್ಳುವಾಗ ಸಾಕಷ್ಟು ಯೋಚನೆ ಮಾಡಬೇಕಿದೆ. ಆರ್ಟಿಕಲ್ 370 ಮತ್ತು ತ್ರಿವಳಿ ತಲಾಖ್ಗೆ ಕೆಲವು ವಿರೋಧ ಪಕ್ಷಗಳು ಬೆಂಬಲ ಕೊಟ್ಟಿದ್ದ ಪರಿಣಾಮ ಈ ಎರಡೂ ಕೂಡ ಬಹಳ ಸುಲಭವಾಗಿ ಜಾರಿಯಾಯಿತು. ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಏಕರೂಪ ನಾಗರಿಕ ಸಂಹಿತೆಗೆ ಬಿಜೆಪಿ ನೇತೃತ್ವದ ಎನ್ಡಿಎ ಹೊರತಾಗಿ ಎಲ್ಲ ಪ್ರತಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಅಲ್ಲದೆ ಎನ್ಡಿಎ ಒಕ್ಕೂಟದ ಕೆಲವು ಪಕ್ಷಗಳಲ್ಲಿ ಈ ಬಗ್ಗೆ ವಿರೋಧ ಅಭಿಪ್ರಾಯ ಇದೆ. ಪ್ರಾದೇಶಿಕ ಪಕ್ಷಗಳು ಈ ಎರಡೂ ಕಾನೂನುಗಳಿಂದ ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಕಾರಣ, ಪ್ರಾದೇಶಿಕ ಪಕ್ಷಗಳು ಜಾತಿ ಮತ್ತು ಪ್ರಾಂತೀಯ ಆಧಾರದ ರಾಜಕೀಯ ಮಾಡೋ ಹಿನ್ನೆಲೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆಯಿಂದ ಜನರ ವಿರೋಧವನ್ನ ಕಟ್ಕೊಳ್ಬಹುದು ಅನ್ನೋ ಭೀತಿ ಇದೆ. ಅಲ್ಲದೆ ಒನ್ ನೇಷನ್ ಒನ್ ಎಲೆಕ್ಷನ್ ನಿಂದ ದೊಡ್ಡ ರಾಷ್ಟ್ರೀಯ ಪಕ್ಷಗಳ ಜೊತೆಗಿನ ಹೋರಾಟ ಅಸಾಧ್ಯ. ಇದು ಬಂದಲ್ಲಿ ಪ್ರಾದೇಶಿಕ ಪಕ್ಷವೇ ಅವಸಾನ ಆಗಬಹುದು ಅನ್ನೋ ಆತಂಕ ಇದೆ. ಹಾಗಾಗಿ ಬಿಜೆಪಿ ಹೊರತು ಎಲ್ಲಾ ಪಕ್ಷಗಳು ಇದನ್ನ ವಿರೋಧ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ಮಾತ್ರ ಸಾಕಷ್ಟು ವಿರೋಧದ ನಡುವೆ ಈ ಎರಡೂ ಕಾನೂನುಗಳನ್ನ ದೇಶದಲ್ಲಿ ಜಾರಿ ತರಬೇಕು ಅನ್ನೋ ಪ್ಲಾನ್ ಮಾಡ್ಕೊಳ್ತಲೇ ಬರ್ತಿದೆ. ಆದ್ರೆ ಬಹುಮುಖ್ಯವಾಗಿ ಜನರಿಗೆ ರಾಮ ಮಂದಿರದ ಭರವಸೆ ಈಡೇರಿಸಬೇಕಿದ್ದು ಈಗ ಕೋರ್ಟ್ ಒಪ್ಪಿಗೆ ಸಿಕ್ಕಿದ್ದು ಶೀಘ್ರವಾಗಿ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಬ್ಯುಸಿ ಆಗುತ್ತೆ ಅನ್ನಲಾಗ್ತಾ ಇದೆ. ಇದಾದ ಬಳಿಕ ಪಿಒಕೆ ಆಪರೇಷನ್ ನಡೆಯುತ್ತೆ ಅಂತ ಅಂದಾಜಿಸಲಾಗಿದೆ. ಇದರ ಜೊತೆಗೆ 2020 ಮಧ್ಯಭಾಗಕ್ಕೆ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಬಹುಮತ ಬರಲಿದ್ದು ಆಗ ಏಕರೂಪ ನಾಗರಿಕ ಸಂಹಿತೆ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಕಾನೂನು ತರಲಿದೆ ಅಂತ ರಾಜಕೀಯ ವಿಶ್ಲೇಷಣೆಗಳು ಹೇಳ್ತಾ ಇವೆ. ಮೋದಿ ಸರ್ಕಾರಕ್ಕೆ ಇನ್ನು 4.5 ವರ್ಷ ಅವಧಿ ಇದ್ದು ಈ ಅವಧಿಯಲ್ಲಿ ಬಿಜೆಪಿ ಅಂದುಕೊಂಡಂತೆ ಎಲ್ಲವನ್ನೂ ಮಾಡಿ ಮುಗಿಸಲಿದೆ ಎನ್ನಲಾಗಿದೆ. ಹಾಗಾಗಿ ರಾಮ ಮಂದಿರ ಬಳಿಕ ಮೋದಿ ಸರ್ಕಾರಕ್ಕೆ ಮುಂದೇನು ಅನ್ನೋ ಪ್ರಶ್ನೆಗೆ ಹೀಗೆ ಈ ಕಾರ್ಯಕ್ರಮ ನೋಡಿದ ಬಳಿಕ ಉತ್ತರ ಸಿಕ್ಕಿದೆ.